ಹೇ ಗೈಸ್, ವೆಲ್ಕಮ್ ಟು ಎಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೃಹತ್ ನೇಮಕಾತಿ ಆರಂಭವಾಗಿದ್ದು, ಈಗಾಗಲೇ ಅದರ ಒಂದು ಅಂತಿಮ ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸಿರ್ತಕ್ಕಂಥದ್ದು. ಸೊ ಈಗಾಗಲೇ ನಾನು ಮುಂಚಿನ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ, ಅಟಲ್ ಬಿಹಾರ್ ವಾಜಪೇಯಿ ಮುಂತಾದ ವಸತಿ ಶಾಲೆಗಳಲ್ಲಿ, ವಸತಿ ಪ್ರೌಢಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ, ಅದರ ಹುದ್ದೆಗಳು ಮುಂತಾದ ವಿವರಗಳನ್ನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ವಿವರವನ್ನು ಕೊಡ್ತೇನೆ ಮತ್ತು ಇನ್ನಿತರ ಮಾಹಿತಿಯನ್ನು ಕೂಡ ಹಂಚಿಕೊಡ್ತೇನೆ. ಆ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸಿ ದಿನಾಂಕ 16/2/2022 ಕರ್ನಾಟಕ ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಶೀಘ್ರದಲ್ಲಿಯೇ ಈ ನೇಮಕಾತಿ ಆರಂಭವಾಗಲಿದ್ದು, ಸದರಿ ನೇಮಕಾತಿಯ ಹುದ್ದೆಗಳ ವಿವರ ಮತ್ತು ಇನ್ನಿತರ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳುತ್ತೇನೆ. ಹುದ್ದೆಗಳ ವಿವರವನ್ನು ನೋಡೋಣ. ಮೊದಲನೇದಾಗಿ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ವಿಜ್ಞಾನ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಗಳು, ಒಟ್ಟು ಪ್ರಾಂಶುಪಾಲರ ಹುದ್ದೆಗಳು ಇರತಕ್ಕಂಥದ್ದು 26 ಹುದ್ದೆಗಳು ಇದೆ. ಇದಕ್ಕೆ ವೇತನ ಶ್ರೇಣಿ 56,800 ರೂಪಾಯಿಯಿಂದ 99,600 ರೂಪಾಯಿ ಕೂಡ ವೇತನ ಶ್ರೇಣಿ ಇರುತ್ತೆ. ಇದರಲ್ಲಿ ಅಂದರೆ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳಲ್ಲಿ ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತೆ. ಅಂದರೆ ಹೊಸ ಅಭ್ಯರ್ಥಿಗಳಿಂದ ಆಯ್ಕೆಯನ್ನು ಮಾಡಲಾಗುತ್ತೆ. ಇನ್ನುಳಿದಿರತಕ್ಕಂಥ 50% ಹುದ್ದೆಗಳನ್ನು ಬಡ್ತಿಯ ಮೂಲಕ ತುಂಬಲಾಗುತ್ತೆ. ಹಾಗೆ ಮತ್ತೊಂದು ಪ್ರಮುಖ ಹುದ್ದೆ ಅಂದರೆ ಕನ್ನಡ ಭಾಷಾ ಉಪನ್ಯಾಸಕರು ಅಂತ. ಶೇಕಡ ಇದರಲ್ಲಿ 26 ಹುದ್ದೆಗಳು ಇದೆ. ವೇತನ ಶ್ರೇಣಿ ರೂಪಾಯಿ 43,100 ರೂಪಾಯಿಯಿಂದ 83,900 ರೂಪಾಯಿ ಕೂಡ ಇರುತ್ತೆ. ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಲಾಗುತ್ತೆ. ಇನ್ನುಳಿದಿರೋ 50% ಹುದ್ದೆಗಳನ್ನು ಬಡ್ತಿಯ ಮೂಲಕ ತುಂಬಲಾಗುತ್ತೆ. ಹಾಗೆಯೇ ಮತ್ತೊಂದು ಹುದ್ದೆ ಅಂದರೆ ಇಂಗ್ಲೀಷ್ ಭಾಷಾ ಉಪನ್ಯಾಸಕರು ಅಂತ. ಇಲ್ಲಿ ಒಟ್ಟು ಹುದ್ದೆಗಳು 26, ವೇತನ ಶ್ರೇಣಿ ರೂಪಾಯಿ 43,100 ರೂಪಾಯಿಯಿಂದ 83,900 ರೂಪಾಯಿ ಕೂಡ ಇರುತ್ತೆ. ಇದರಲ್ಲಿ ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗುತ್ತೆ. ಹಾಗೆಯೇ ಭೌತಶಾಸ್ತ್ರ ಉಪನ್ಯಾಸಕರು ಅಂತ. ಒಟ್ಟು ಹುದ್ದೆಗಳು 26, ಇದಕ್ಕೆ ವೇತನ ಶ್ರೇಣಿ ರೂಪಾಯಿ 43,100 ರೂಪಾಯಿಯಿಂದ 83,900 ರೂಪಾಯಿ ಕೂಡ ಇರುತ್ತೆ. ಇದರಲ್ಲಿ ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಲಾಗುತ್ತೆ. ಹಾಗೆಯೇ ರಸಾಯನಶಾಸ್ತ್ರ ಉಪನ್ಯಾಸಕರು ಅಂತ. ಇಲ್ಲಿ ಒಟ್ಟು ಖಾಲಿರ್ತಕ್ಕಂತಹ ಹುದ್ದೆಗಳು 26, ವೇತನ ಶ್ರೇಣಿ ರೂ 43,100 ರೂಪಾಯಿಯಿಂದ 83,900 ರೂಪಾಯಿ ಕೂಡ ಇರುತ್ತೆ. ಇದರಲ್ಲಿ ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಲಾಗುತ್ತೆ. ಹಾಗೆ ಗಣಿತಶಾಸ್ತ್ರ ಉಪನ್ಯಾಸಕರು ಅಂತ. ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 26, ವೇತನ ಶ್ರೇಣಿ ರೂಪಾಯಿ 43,100 ರೂಪಾಯಿಯಿಂದ 83,900 ರೂಪಾಯಿ ಕೂಡ ಇರುತ್ತೆ. ಇದಕ್ಕೆ ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಿ, ಇನ್ನೂ ಖಾಲಿ ಉಳಿಯುವಂಥ 50% ಹುದ್ದೆಗಳನ್ನು ಬಡ್ತಿಯ ಮೂಲಕ ತುಂಬಲಾಗುತ್ತೆ. ಮತ್ತೊಂದು ಪ್ರಮುಖ ಹುದ್ದೆ ಜೀವಶಾಸ್ತ್ರ ಉಪನ್ಯಾಸಕರು ಅಂತ. ಇದರಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ 26, ವೇತನ ಶ್ರೇಣಿ 43,100 ರೂಪಾಯಿಯಿಂದ 83,900 ರೂಪಾಯಿ ಕೂಡ ಇರುತ್ತೆ. ಇದರಲ್ಲಿ ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗುತ್ತೆ. ಮತ್ತೊಂದು ಕಂಪ್ಯೂಟರ್ ವಿಜ್ಞಾನ ಉಪನ್ಯಾಸಕರು ಅಂತ. ಇಲ್ಲಿ ಒಟ್ಟು ಹುದ್ದೆಗಳು 26, ವೇತನ ಶ್ರೇಣಿ 43,100 ರೂಪಾಯಿಯಿಂದ 83,900 ರೂಪಾಯಿ ಕೂಡ ಇರುತ್ತೆ. ಶೇಕಡ 50% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗುತ್ತೆ. ಹಾಗೆ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳ ವಾರ್ಡನ್ ಹುದ್ದೆಗಳು ಅಂದರೆ ಹಾಸ್ಟೆಲ್ ವಾರ್ಡನ್, ವಿದ್ಯಾರ್ಥಿಗಳ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರು ಅಂತ. ಒಟ್ಟು ಖಾಲಿ ಇರುವ ಹುದ್ದೆಗಳು 26, ಇದಕ್ಕೆ ವೇತನ ಶ್ರೇಣಿ 37,900 ರೂಪಾಯಿಯಿಂದ 70,850 ರೂಪಾಯಿವರೆಗೂ ಕೂಡ ಇರುತ್ತೆ. ಹಾಗೆ ಈ ಒಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರ್ತಕ್ಕಂಥ ನಾನ್ ಟೀಚಿಂಗ್ ಪೋಸ್ಟ್ ಅಂತ ಕರೆಯುವ ದ್ವಿತೀಯ ದರ್ಜೆ ಸಹಾಯಕ ಮತ್ತು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು ಒಟ್ಟು 26 ಹುದ್ದೆಗಳು ಇವೆ. ವೇತನ ಶ್ರೇಣಿ 21,400 ರೂಪಾಯಿಯಿಂದ 42,000 ರೂಪಾಯಿ ಕೂಡ ಇರುತ್ತೆ. ಈ ಹುದ್ದೆಗಳು ಕಂಪ್ಲೀಟ್ ಆಗಿ ಶೇಕಡ 100% ಹುದ್ದೆಗಳು ಅಂದರೆ 26 ಹುದ್ದೆಗಳು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತೆ. ಗೆಳೆಯರೇ, ಇದಿಷ್ಟು ಕೂಡ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ವಿವಿಧ ವಿಷಯಗಳ ಉಪನ್ಯಾಸಕರು, ಹಾಸ್ಟೆಲ್ ವಾರ್ಡನ್ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳ ನೇಮಕಾತಿ ಹುದ್ದೆಗಳ ವಿವರ ಮತ್ತು ವೇತನ ಶ್ರೇಣಿ. ಮುಂದಿನ ವಿಡಿಯೋದಲ್ಲಿ ನಾನು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಕ್ವಾಲಿಫಿಕೇಷನ್, ಹೇಗೆ ಪರೀಕ್ಷೆ ವಿಧಾನ ಇರುತ್ತೆ ಅನ್ನುವ ಮುಂತಾದ ಮಾಹಿತಿಗಳನ್ನು ಚರ್ಚೆ ಮಾಡ್ತೇನೆ. ಈ ವಿಡಿಯೋ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ವಿಡಿಯೋಗೆ ನಿರೀಕ್ಷಿಸಿ ನಮಸ್ಕಾರ.